क्या हो रहा है जी? ಇವನ ಹಂಗ ಕಾಣಿಸ್ತಾ ಇದ್ದಂಗೆ ನಿಂಗ ಕೆಲ್ಲರಿಗೂ ಕಾಣಿಸ್ತಾ ಇದ್ನಾ? ಸಾರಿ, ಸಿಕ್ಕಾಪಟ್ಟೆ ಸಾರಿ. ಕೇಳ್ದೆ ಕೇಳ್ದೆ ಮರಿಗೆ ಬಂದ್ಬಿಟ್ಟಿ. ನನ್ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಕ್ಷಮೆ ಅಂತೆ ಕ್ಷಮೆ, ಬೆಂಕಿ ಬಿತ್ತು ನಿನ್ ಕ್ಷಮೆಗೆ. ಅಯೋಗ್ಯ ನೀನು, ಅದಕ್ಕೆ ಯೋಗ್ಯತೆನೆ ಇಲ್ಲ. ಯಾರನ್ನು ಕೇಳ ಬಂದೆ ಇಲ್ಲಿ? ಎಷ್ಟು ಧೈರ್ಯ ನಿನಗೆ? ಯಾರು ನಿನ್ನ ನಿಮ್ಮ ಮನೆ ಕರೆಸಿದ್ದು? ಯಾರು ಇವ್ ನನ್ನ ಇಲ್ಲಿ ಕರೆಸಿದ್ದು? ಯಾಕೆ ಬಾಯ್ ಬೇಗ ಹಾಕೊಂಡು ಹಾಗೆ ನಿಂತಿದ್ದೀರಾ? ಇವ್ ನನ್ನ ಯಾರು ಇಲ್ಲಿ ಕರೆಸಿದ್ದು ಅಂತ ಕೇಳಿದೆ. ನನ್ ಯಾರು ಕರೆದ್ವಿಲ್ಲ, ಅಕ್ಕನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಿದ್ದಿ, ಅದಕ್ಕೆ ನೋಡವು ಅನಿಸ್ತು, ನಾನೇ ಬಂದ್ಬಿಟ್ಟಿ. ಹುಚ್ಚ ಬಾಯಿ, ನೀನ್ ಇಲ್ಲಿರೋದು ನನಗೆ ಸ್ವಲ್ಪನು ಇಷ್ಟ ಇಲ್ಲ. ಮಾಡಬಾರ್ದು ಮಾಡಿ ಮತ್ತೆ ಇಲ್ಲಿಗೆ ಬಂದಿದ್ದೀಯಾ? ಇರಿಸ್ಕೋಬೇಕಾ? ಸಾಧ್ಯ ಇಲ್ಲ. ಅಯ್ಯೋ, ಹಿಂಗ ಹೇಳಡಿ, ನನ್ ತಪ್ಪನ್ನು ತಿದ್ಕೊಂಡ್ರೆ ಒಂದ್ ಅವಕಾಶ ಕೊಡಿ, ನಿಮ್ ಕಾಲಿಗೆ ಬೀಳ್ತಿ. ನಂಗ್ ಗೊತ್ತಿದ್ದು, ನಾ ಎಂತ ಹೇಸಿಗೆ ತಿಮ್ಮ ಕೆಲಸ ಮಾಡಿದ್ದಿ ಹೇಳಿ. ನಂಗೆ ಇದ್ರ ಬಗ್ಗೆ ತುಂಬಾನೇ ಪಶ್ಚಾತ್ತಾಪ ಇದ್ದು. ಮತ್ತೆ ನಾ ಇಂಥ ಹಲ್ಕಟ್ ಕೆಲಸ ಎಲ್ಲ ಮಾಡಲು ಕಾರಣ ಇವಳೆ ರಾಜಿ. ನಮಸ್ತೆ. ಓಹೋ ಹೋ ಹೋ, ನಿಂಗೆ ದಾರಿನೇ ಕಾಯ್ತಾ ಇದ್ನ. ನಿಮ್ಗೆ ಆಗ್ಲೇ ಹೇಳಿದ್ದೀನಿ ಇದನ್ನೆಲ್ಲ ಮಾಡ್ಬೇಡಿ ಅಂತ ದಯವಿಟ್ಟು. ಏ ಬೇಡಿಪ್ಪ, ದಯವಿಟ್ಟು ಬೇಡಿ. ನಿಂತ ಇದ್ರಲ್ಲ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕರ್ಣ, ಇವರೆಲ್ಲ ಯಾಕೆ ಬಂದು ನಿಮ್ ಕಾಲಿಗೆ ಬೀಳ್ತಾ ಇದಾರೆ? ನೀನೇನ್ ಲಾರ್ಡಾ ಗಾಡಾ? ನಾನೇನು ಅಲ್ಲ, ಅದೆಲ್ಲ ಅವ್ರ ಪ್ರೀತಿ ಅಷ್ಟೇ. ಅಪ್ಪಯ್ಯನ ಮೇಲೆ ಮನೆ ಮೇಲೆ ಇರೋ ಗೌರವ ಅಭಿಮಾನ. ಅಂದಂಗೆ ಇವ್ರ್ಯಾರು ಪರಿಚಯ ಆಗಿದ್ದಲ್ಲ, ಹೊಸ ಮುಖ? ದೇವಯ್ಯ ಅವರವರು, ಇವರು ನನ್ನ ಫ್ರೆಂಡು ಸಾನ್ವಿ ಅಂತ. ನಮಸ್ಕಾರ. ಇಲ್ಲಿ ಬರ್ತಾ ದಾರಿಲಿ ಬೈಕಿಂದ ಬಿದ್ದೀರಾ ಹಿಂಗೆ? ಇಲ್ವಲ್ಲ, ಯಾಕೆ ಹಾಕಿ ಕೇಳ್ತಾ ಇದ್ದೀರಾ? ಅಲ್ಲಿ ನೋಡಿ, ಅವ್ರ ಬಟ್ಟೆ ಹೊರದೋಯ್ದಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ದೇವಯ್ಯ ಅವರೇ, ಅದು ಇರೋದೇ ಹಾಗೆ, ಈಗಿನ ಟ್ರೆಂಡು ಅಂದ್ರೆ ಎಲ್ಲರೂ ಹೀಗೆ ಹಾಕೋದು. ತುಂಬಾ ದುಬಾರಿ ಇದು. ಇದು ದುಬಾರಿ ಬಟ್ಟೆಯ? ಇಷ್ಟು ದುಬಾರಿ ದುಡ್ಡು ಕೊಟ್ಟು ಹೊರದೋದ ಬಟ್ಟೆ ಹಾಕಿಬೋದಕ್ಕಿಂತವ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಚಂದ ಕಾಣ್ತೋ. ಇಲ್ಲಿ ನಮ್ಮ ಚಿಕ್ಕ ಕಾಣ್ತಾ ಇರ್ಲಿಲ್ಲ, ನಿಮ್ ಜೊತೆ ಬರ್ಲೇ ಇಲ್ಲವಾ? ಇಲ್ಲ, ಇವತ್ತು ಅವಳು ಮನೇಲೇ ಇದ್ದಾಳೆ. ಕರ್ಣ, ಇವ್ರು ಯಾರ ಬಗ್ಗೆ ಕೇಳ್ತಿದ್ದಾರೆ? ಚಿಕ್ಕ ಯಜಮಾನಿ ಅಂದ್ರೆ ಯಾರು? ಇನ್ಯಾರು, ನಮ್ಮ ರಾಜ. ರಾಜಿ 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 ರಾಜಿ.